ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಹೊಚ್ಚ ಹೊಸ ವಿಡಿಯೋ ವಾಣಿ ವಿಲಾಸ ಸಾಗರ ತೋರಿಸ್ತಾ ಇದ್ದೀನಿ. ಇವತ್ತು ನೀವೇನೋ ಖಂಡಿತ ಹೊಸಬ್ರಾಗಿದ್ರೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಇನ್ನೇನು ಬಂದ್ವಿ ಹಿರಿಯರಿಗೆ, ಎಂಟ್ರಿ ಆದ ತಕ್ಷಣವೇ ಕಾಣಿಸ್ತಾ ಇದೆ ಹಿರಿಯರಲ್ಲಿ ವೆಲ್ಕಮ್ ಬೋರ್ಡು, ತೇರುಮಲ್ಲೇಶ್ವರ ನಗರಕ್ಕೆ ಸುಸ್ವಾಗತ ಅಂತ. ಭಾಳ ಚೆನ್ನಾಗಿದೆ, ಹೋಗ್ಬೋದು ಬೈಕಲ್ಲಿ, ಏನು ಪ್ರಾಬ್ಲಮ್ ಏನಿಲ್ಲ, ಬಿಸಿಲು ಏನಿರಲಿಲ್ಲ. ನೀನು ಎಂಟ್ರಿ ಆದ ಹಿರಿಯರ ಹತ್ರ ಟಿ ವಿ ಮಾಡ್ತಾಯಿರಲ್ಲ, ಟಿ ವಿ ನಿಯರೆಸ್ಟ್ ಇಲ್ಲ, ಏನಿಲ್ಲ. ಕ್ರಾಸ್ ಆಗಿ ಹೊಸದುರ್ಗ ರೋಡಿಗೆ, ಹೊಸದುರ್ಗ ರೋಡಿಗೆ ಜಾಯ್ನ್ ಆಗ್ತಿಲ್ಲ, ಹಿಂಗೆ ಸ್ಟ್ರೈಟ್ ಹೋಗ್ಬೇಕು. ಫ್ಲೈಓವರ್ ಮೇಲೆ ಹೋಗಂಗಿಲ್ಲ ಸರ್, ಅಲ್ಲಿ ಪೂನಾ ಹೈವೇಗೆ ಹತ್ತಿಸಿದ್ರೆ ಮತ್ತೆ ಅಲ್ಲಿ ರೂಟ್ ಗೊತ್ತಾಗೋದಿಲ್ಲ. ಇಲ್ಲಿಂದ ಸರ್ವಿಸ್ ರೋಡಲ್ಲೇ ಹೋಗಬೇಕು ನಾವು 1 ಕಿಲೋಮೀಟ್ರ್. ಸರ್ವಿಸ್ ರೋಡಲ್ಲಿ ಹೋದ ತಕ್ಷಣವೇ ಮತ್ತೆ ಮುಂದೆ ಲೆಫ್ಟ್ ತಗೋಬೇಕು. ಇದೆ ಫ್ಲೈಓವರ್ ಫಸ್ಟ್ ಲೆಫ್ಟ್, ನಾವು ಇಲ್ಲಿ ಅಂಬೇಡ್ಕರ್ ಸರ್ಕಲ್ಲಿಂದ ಬಂದ ತಕ್ಷಣವೇ ಸರ್ವಿಸ್ ರೋಡಲ್ಲಿ ಬರಬೇಕು. ಹಿಂಗಿದೆ ಈ ಲೆಫ್ಟ್ ತಗೊಂಡು ಮತ್ತೆ ಇಲ್ಲಿಂದ ಲೆಫ್ಟ್ ತಗೋಬೇಕು. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಆಗಬಹುದು, 15 ಆಗುತ್ತೆ ಇಲ್ಲಿಂದ. ಚೆನ್ನಾಗಿದೆ ಒಂಥರ ಕ್ಲೈಮೇಟ್, ಬಿಸಿಲು ಗಾಳಿ ಅಂಥ ಬಿಸಿಲೇನಿರಲಿಲ್ಲ. ಬೈಕಲ್ಲಿ ಹೋಗ್ಬೋದು ಪರವಾಗಿಲ್ಲ, ಸ್ವಲ್ಪ ಗಾಳಿ ಜಾಸ್ತಿ. ಇನ್ನೇನು ಹಿರಿಯರು ಬಿಟ್ವಿ, ಹಿರಿಯರ್ ಟೌನ್ ಇಲ್ಲಿಗನ ಮುಕ್ತಾಯ ಆಗ್ತಾ ಇದೆ. ವಂದನಗಳು ಪುನಃ ಬನ್ನಿ ನಗರಸಭೆ ಹಿರಿಯೂರು. ನೋಡಿ ಎಷ್ಟು ಗ್ರೀನರಿ ಇದೆ ಮಳೆ ಬಂದಿರೋದಕ್ಕೆ. ಮುಂಚೆ ಎಲ್ಲ ಎಲ್ಲಿ ಇವೆಲ್ಲ ಗ್ರೀನರಿ ನೋಡೋದೆ, ತುಂಬ ದಿನ ಆಗೋಗಿತ್ತು ನಾವು. ಈ ಸರಿ ಚೆನ್ನಾಗಾಗಿದೆ ಮಳೆ, ಎತ್ತ ನೋಡಿದರೆ ಮಲೆನಾಡು ಥರ ಕಾಣಿಸ್ತಾ ಇದೆ. ಸೂಪರ್ ಆಗಿದೆ ಕ್ಲೈಮೇಟ್. ಮತ್ತೆ ಮತ್ತೆ ಇಲ್ಲಿ ಡೈವರ್ಷನ್ ಮಾಡಿ ಸ್ಟ್ರೈಟ್ ಹೋಗ್ಬಾರ್ದು, ಸ್ಟ್ರೈಟ್ ಹೋದ್ರೆ ಸ್ಟ್ರೀಟ್ ಹೋಗುತ್ತೆ. ನಾವು ಇಲ್ಲಿಂದ ಲೆಫ್ಟ್ ರೈಟ್ ಲೆಫ್ಟ್ ಸೀದಾ ವಾಹನ ಹೆಸರು ಬಂದಿದೆ. ಮಾವ ಮತ್ತೆ ನಮ್ಮ ಬ್ರದರ್ ಹಿಂದೆ ಅಳಿಯನ್ ಬರ್ತಡೆ ಮಾಡೋಣ ಅಂತೇಳಿ ಅಲ್ಲಿಗೆ ಕೇಕ್ ತಗೊಂಡು ಹೊರಟಿವಿ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಹೋಗಿದ್ದಾರೆ ಮುಂಚೆ, ನಾವು ಸರ್ಪ್ರೈಸ್ ಕೊಡೋಣ ಅಂತೇಳಿ ನಮ್ಮ ಬ್ರದರ್ ಕೇಕ್ ತಗೊಂಡು ಬಂದಿದ್ದಾರೆ ನೀರಲ್ಲಿ. ನೋಡಿ ಎಂಟ್ರಿ ಆದ ತಕ್ಷಣವೇ ಇಲ್ಲಿ ನೀರು ಸಿಗುತ್ತೆ, ಚಾನಲ್ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಬರ್ತಾಯಿದೆ ನೀರು, ಲಾಸ್ಟ್ ಟೈಮೆಲ್ಲ ಈ ಫ್ಲೇವರ್ ಮೇಲೆಲ್ಲ ಬರ್ತಾ ಇತ್ತು ನೀರು. ಈಗ ಒಂದು ಇದನ್ನು ಗೇಟ್ ಓಪನ್ ಮಾಡಿದ್ದಾರೆ, ಹಂಗಾಗಿ ನೀರು ಕಮ್ಮಿ ಇದೆ. ಇನ್ನೇನು ಎಂಟ್ರಿ ಆದ್ವಿ. ಇದೆ ಮಾರಿ ಕಣಿವೆ ಡ್ಯಾಮ್ಗೆ ಎಂಟ್ರಿ ಆದ್ವಿ. ನೋಡಿ ಕಣಿವೆ ಮಾರಕ್ಕೊಂದು ಇದು ಆರ್ಚ್ ಕಾಣುತ್ತೆ. ಬೈಕ್ ಹೆಲ್ಮೆಟ್ ಬಿದ್ದು ಹೋಗ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ನೀರು, ಎಂಟ್ರಿ ಆದ ತಕ್ಷಣವೇ ಬರುತ್ತೆ ಇದು ಚಾನಲ್. ಸೂಪರಾಗಿದೆ, ಹಂಗೆ ಹಾಲು ಥರ ಹರ್ಕೊಂಡು ಬರ್ತಾಯಿದೆ. ನೋಡಿ ಹಾಲು ಥರ ಕಾಣಿಸ್ತಾ ಇದೆ, ಎಷ್ಟು ವೈಟ್ ಈ ಕಡೆಯಿಂದ ನೋಡಿ, ಸೂಪರಾಗಿ ಕಾಣುತ್ತೆ ಪ್ಲೀಸ್. ನೋಡಿ ಹಂಗೆ ಹಾಲು ಥರ ನೋಡೇ 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 ನೋಡಿ, ಬ್ಯೂಟಿಫುಲ್, ನೋಡೋಕ್ಕೆ ಒಂಥರ ಖುಷಿ ಇದೆ. ಬನ್ನಿ ಹೊರಡೋಣ ಅಲ್ಲಿಗೆ, ಮತ್ತೆ ಇದಕ್ಕೆ ಹೋಗೋಣ, ಡ್ಯಾಮ್ ಹತ್ರ ಹೋಗ್ತಾ ಇದ್ವಿ. ಸಾಕಷ್ಟು ಅಂಗಡಿಗಳಿದ್ವು, ಈಗೆಲ್ಲ ಕಮ್ಮಿ ಆಗಿದ್ದಾವೆ. ಅಲ್ಲಿ ಎಂಟ್ರಿ ಆಗಲಿ ಮಾರಿಕಣ್ಮ ಡ್ಯಾಮ್ ಅದೇ ನೋಡಿ, ಎಂಟ್ರಿ ಆದ ತಕ್ಷಣವೇ ಬರೋದೇ ಕಣಿವೆ ಮಾರಕ್ಕನ ದೇವಸ್ಥಾನ. ಇದೆ ಅಮ್ಮನವರ ಟೆಂಪಲ್, ಭಾರಿ ಪವರ್ಫುಲ್ ಅಮ್ಮ,
ನೋಡಿ ಬೆನ್ನಲ್ಬಾಗಿ ನಿಂತಿದ್ದಾರೆ ಡ್ಯಾಮ್ಗೆ. ನೋಡಿ ಬನ್ನಿ ಮೇಲ್ಗಡೆ ಹೋಗೋಣ, ಚೆನ್ನಾಗಿರುತ್ತೆ ಡ್ಯಾಮ್ ಮೇಲ್ಗಡೆ. ಏನು ಡ್ಯಾಮ್ ಮೇಲ್ಗಡೆ ಬಂದ್ವಿ ನೋಡಿ, ಇದು ವಾಟರ್ ಟ್ಯಾಂಕ್ ಮೇಲ್ಗಡೆ ಹತ್ತಿ ವ್ಯೂ ಪಾಯಿಂಟ್ನ ತೋರಿಸ್ತಾ ಇರೋದು. ಸಖತ್ತಾಗಿ ಕಾಣಿಸ್ತಾ ಇದೆ ವಿಡಿಯೋ, ಎಷ್ಟು ಚೆನ್ನಾಗಿದೆ ನೋಡಿ ಗ್ರೀನರಿ ಥರ. ಏನೋ ಮಲೆನಾಡಲ್ಲಿ ನೋಡ್ದಂಗೆ ಆಗ್ತಾ ಇದೆ ಸರಿ, ಮಳೆ ಚೆನ್ನಾಗಾಗಿದೆ. ಈ ಗುಡ್ಡ ಇರೋದಕ್ಕೆ ಈ ಡ್ಯಾಮ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹಿಂಗೆ ತಡ್ಕೊಂಡಿದೆ ಮೂರು ಗುಡ್ಡಗಳು ನೋಡಿ, ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್. ನೋಡಿ ಎಲ್ಲ ತುಂಬ ಜನ ಬರ್ತಾ ಇದ್ದಾರೆ, ಟ್ರ್ಯಾಕ್ಟರ್ ಅದು ಇದು ಎಲ್ಲ ಮಾಡ್ಕೊಂಡು. ಬನ್ನಿ ಒಳಗಡೆ ಹೋಗೋಣ, ಡ್ಯಾಮ್ ಒಳಗಡೆ ಎಂಟ್ರಿ ಆದ್ವಿ. ನೋಡಿ ಎಲ್ಲ ನೋಡ್ಕೊಂಡು ವಾಪಸ್ ಬರ್ತಾ ಇದ್ದಾರೆ ಜನಗಳು. ಈ ಪಾರ್ಕ್ ಒಳಗಡೆ ಬಿಡಲ್ಲ, ಇದು ಆಫೀಸರ್ಸ್ ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ ಅನಿಸುತ್ತೆ ಮೋಸ್ಟ್ಲಿ. ನೋಡಿ ಈ ಕಡೆಯಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ. ಎಲ್ಲ ನೋಡ್ಕೊಂಬರ್ತಾ ಇದ್ದಾರೆ. ಕುಡಿಯೋ ನೀರಿನ ಟ್ಯಾಂಕ್ ಮೇಲ್ಗಡೆ. ಈ ಗೇಟಿಂದ ಹೋಗ್ಬೇಕು ನಾವು ಡ್ಯಾಮ್ ಮೇಲ್ಗಡೆಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಸ್ಟೆಪ್ಸ್ ಇಳಿಬೇಕು. ಎಲ್ಲ ವಿಶ್ರಾಂತಿ ತಾಣಕ್ಕೆ ಜಾಗ ಇದೆ ನೋಡಿ, ಹೆಂಗೆ ಚೆನ್ನಾಗಿ ಮಾಡಿದಾರಲ್ಲ. ಹಿಡಿಬೇಕಾದ್ರೆ ಏನಕ್ಕೆ ಕಾಣಿಸಲ್ಲ, ಚೆನ್ನಾಗಿರುತ್ತೆ ಇಳಿಲಿಕ್ಕೆ. ಹತ್ತದಿದೆಯಲ್ಲ ತುಂಬ ಹಿಂಸೆ ಅದು. ನೋಡಿ ಎಲ್ಲ ಆರಾಮಾಗಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಿದ್ದಾರೆ. ನೋಡಿ ಆವಾಗಲೇ ಬಂದ್ಬಿಟ್ಟು ನಮ್ಮ ಮಾವರು ರೆಸ್ಟ್ ಮಾಡ್ತಾ ಇದ್ದಾರೆ ಬೈಕಲ್ಲಿ. ಬೇಗ ಬಂದ್ಬಿಟ್ಟು ನೋಡಿಲ್ಲ, ಆರಾಮಾಗಿ ಕೂತ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಮಾವ ಮತ್ತು ನಮ್ಮ ಬ್ರದರ್ಸ್. ಏನೆಲ್ಲ ಬಂದಿದ್ದಾರೆ ಅಲ್ಲಿ, ವ್ಯೂ ಪಾಯಿಂಟ್ ಇದೆ. ಎಲ್ಲ ಫೋಟೋಶೂಟ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಹುಚ್ಚ ಫಿಲಮ್ ಎಲ್ಲ ಇಲ್ಲೇ ಶೂಟಿಂಗ್ ಆಗಿರೋದು. ಉಸಿರೆ ಉಸಿರೆ ಸಾಂಗ್ ಇದೆಯಲ್ಲ ಹುಚ್ಚ ಫಿಲಮ್ ಎಲ್ಲ, ಅದು ಬಾಸ್ ಇದ್ರ ಮೇಲ್ಗಡೆಯಿಂದನೇ ಬರೋದು. ಈ ಅಣೆಕಟ್ಟು ಮೇಲ್ಗಡೆ ಹೆಂಗೆ ಕಾಣುತ್ತೆ ನೋಡಿ, ಅಲ್ಲಿ ಕಣಿವೆ ಮರಕ್ಕಿನ ಟೆಂಪಲ್ ಥರ ಡ್ರಾಯಿಂಗ್ ಮಾಡಿರೋ ಥರ ಕಾಣಿಸ್ತಾ ಇದೆ. ಬ್ಯೂಟಿಫುಲ್ ಪ್ಲೇಸ್ ನೋಡಿ, ಎಷ್ಟು ಚೆನ್ನಾಗಿದೆ. ಎಲ್ಲ ಡ್ಯಾಮ್ ಮೇಲ್ಗಡೆ ಜನ ಇದ್ದಾರೆ, ನೋಡೋಣ ಆಮೇಲೆ ಬಿಡ್ತಾರೆ ಇಲ್ಲಾಂತ. ಯಾರೋ ಒಂದಿಬ್ಬರು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ನೋಡಿ ತುಂಬ ಜನ ಇದ್ದಾರೆ, ಎಲ್ಲ ಫೋಟೋ ಬರ್ತಡೆ ಬಾಯ್ ನೋಡಿ ರೆಡಿ ಆಗ್ತಾ ಇದ್ದಾನೆ. ಬರ್ತಡೆ ಅಂತ ಅವ್ನಿಗೆ ಹೇಳಿರ್ಲಿಲ್ಲ, ನಾವು ಕೇಕ್ ಕಟ್ ಮಾಡಿಸ್ತೀವಿ ಅಂತ ಇಲ್ಲಿಗೆ ಬಂದ ಸರ್ಪ್ರೈಸ್ ಕೊಟ್ಟಿರೋದು ಕೇಕ್ ಕಟ್ ಮಾಡಿಸ್ತೀವಿ. ಬರ್ಡೇ ಬಾಯ್ ರೆಡಿ ಹಾಕ್ಸಿದ್ದಾನೆ, ಹೊಸ ಡ್ರೆಸ್ ಹಾಕೊಂಡು. ನೇನು ಕೆಲವು ಕ್ಷಣಗಳಲ್ಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಮತ್ತೆ ಎಲ್ಲ ಹೋಗಿ ಕೆಳಗಡೆ ಹೋಗಿ ಎಲ್ಲ ಜನಗಳೆಲ್ಲ ಬಂದಿದ್ದಾರೆ ಊರಿಂದ ಹಾಳಿನ ಬರ್ಡೇ ಮಾಡಕ್ಕೆ. ಹಾಳಿಗೆಲ್ಲ ಹಾಕ್ತಾ ಇಲ್ಲ ಮಾಡಿ.
ಇದೆ ನೋಡ್ರಿ ಆರಾಮ, ನಮ್ಮ ಬರ್ಡೇಗೆ ನಮ್ಗೆ ಸಂಬಂಧ ಇಲ್ಲ, ನಮ್ಮ ಭಾಗ ತಂದಿಗೆ ಬಂದಿದೆ ಅಂತ ಹೇಳಿ ಆರಾಮ ಕೊಟ್ಟಿದ್ದೆ. ಹೆಂಗು ನಾನು ಕೊಟ್ಕೊಂಡು ಮಾಡ್ತಿದ್ದ ನನ್ನ ಮತ್ತೆ ಕೆಳಗಡೆ ಹೋಗಿ ಇಲ್ಲ ಡ್ಯಾಮ್ ಒಳಗಡೆ ನೋಡೋಣ. ಎಲ್ಲರ ಬರ್ಡೆ ಬಿಜಿ ಇದ್ರೆ ಅವ್ನು ಹಳೆಯ ಒಬ್ಬನು ಕೆಳಗಡೆ ನಲ್ಲಿ ಕುತ್ಕೊಂಡಾಗ ಅವ್ನ ಭಾಗ ಅವ್ನ ಕಾರ ಇವ್ರು ನಮ್ಮ ಬ್ರದರ್ ಮನೋಣ ಮತ್ತೆ ಟ್ರ್ಯಾಕ್ಟರ್ ಡ್ರೈವರ್ ಡ್ಯಾಮನ್ನ ಇವ್ರು ನಾಗೇನಗೌಡ ಬಿಡ್ತಾ ಇಲ್ಲ, ಅಲ್ಲೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಬರೋದು ನಮ್ಮ ಹೋಗ್ಬೇಕಂತ ತುಂಬ ನೋಡಿ ಯಾರನ್ನೂ ಬಿಟ್ಟಿಲ್ಲ, ಎಲ್ಲ ಹೊರಗಡೆ ಕಳಿಸಿದ್ದಾರೆ. ಏನು ಮಾಡೋಕ್ಕಾಗುತ್ತೆ, ಬನ್ನಿ ಕೆಳಗಡೆ ಹೋಗೋಣ. ನೋಡೆಲ್ಲ ಕೆಳಗಡೆ ಇಳಿತಾ ಇದ್ದಾರೆ ಜನಗಳು. ನಮ್ಮವರೆಲ್ಲ ಬರ್ತಿದ್ದಾರೆ ನೋಡಿ, ಬರ್ತಡೇ ಬಾಯ್ ಆರಾಮಂಗೆ ಕಕ್ಕಂಡು ಇಳಿತಾ ಇದೆ ನೋಡಿ, ಎಷ್ಟು ಸ್ಟ್ರಾಂಗ್ ಆಗಿದೆ. ಬರ್ತಡೇ ಬಾಯ್ ಏನ ಇದನ್ನ ಹತ್ತಾ ಇದ್ದಾನೆ ಜ್ಯೋತಿರಾಜ್ ತರ ಹತ್ತೇ ಬಿಟ್ಟಿದ್ದಾನೆ ಕೊನೆಗೆ ಮೇಲ್ಗಡೆ. ನೀನ್ ಬನ್ನಿ ಕೆಳಗಡೆ ಬಂದ್ರೆ ಕೆಳಗಡೆ ಇಳಿದಿದ್ದಾಯ್ತು. ಅದ್ಬಿಟ್ಟು ನೋಡಿ ಡ್ಯಾಮ್ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಮೇಲ್ಗಡೆ ಒಂದು ಗೇಟ್ ವಾಲ್ ಓಪನ್ ಮಾಡಿದ್ದಾರೆ, ಅಲ್ಲಿ ನೋಡೋಣ ನೀರು ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ನೋಡಿ, ಯಾವುದೋ ಸ್ಕೂಲ್ ಮಕ್ಕಳೆಲ್ಲ ಸೆಲ್ಫಿ ತೆಗೆದುಕೊಂಡ್ತಿದ್ದಾರೆ, ಯಾವುದೋ ಪ್ರವಾಸ ಬಂದಿದ್ದಾರೆ. ಟೂರಿಸ್ಟ್ ಪ್ಲೇಸಸ್ ಆಗ್ಬಿಡ್ತು ಇತ್ತೀಚೆಗೆ, ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಡ್ಯಾಮ್ 83 ವರ್ಷ ಹಿಂದೆ ತುಂಬಿತ್ತಂತ ಫುಲ್ಲು, ಹಂಗಾಗಿ ಈಗ ತುಂಬ ಜನ ಬರ್ತಾಯಿದ್ದಾರೆ. ಮುಂಚೆಲ್ಲ ಕಮ್ಮಿ, ಮೆಟ್ಲು ಹತ್ತಕ್ಕಾಗಲ್ಲ ಅಂತ ನಾನು ಈ ಕಡೆ ಸೈಡಿಂದ ಹತ್ತಾ ಇದ್ದೀನಿ. ನನಗೆ ಬಂದೆ ಮೇಲುಗಡೆ ನೋಡಿ, ಹೆಂಗಿದೆ ನೀರು. ಒಂದು ಗೇಟ್ ಓಪನ್ ಮಾಡಿದ್ರೆ ನೀರೆಲ್ಲ ಸುಮ್ಮನೆ ಕಲಿತಾರೆ. ನೀರು ಥರನೇ ಕಾಣಲ್ಲ, ಹಂಗೆ ಹಾಲು ಥರ ಇದೆ. ಎಷ್ಟು ವೈಟ್ ಆಗಿ ಅವಾಗಲೇ ತೋರಿಸಿದ್ದಾನಲ್ಲ, ಇದೇ ನೀರೇ ಅಲ್ಲಿ ಬರೋದು ಚಾನಲ್ ಇದೆ. ನೋಡಿ ಸಖತ್ತಾಗಿದೆ ನೋಡೋಕ್ಕಿಂತ. ಬನ್ನಿ ಕೆಳಗಡೆ ಬಂದ ಹೋಗೋಣ. ಕೆಳಗಡೆ ಬಂದಾಯಿತು, ಇನ್ನೇನಿಲ್ಲ, ನೆಕ್ಸ್ಟ್ ಕೋಡಿ ಬಿದ್ದಿರೋ ಪ್ಲೇಸ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ಎಲ್ಲರ ಬನ್ನಿ ಅಲ್ಲಿ ಸಿಗೋಣ. ಬಂದು ಕೋಡಿ ಬಿದ್ದಿರೋ ಪ್ಲೇಸಿಗೆ ನೋಡಿ, ಸಾಕಷ್ಟು ಸ್ಕೂಲ್ ಮಕ್ಕಳು ಜನ ಬಂದಿದ್ದಾರೆ ನೋಡಲಿಕ್ಕೆ. ಕೋಡಿ ಬಿದ್ದಿರೋದು ಇದು 83 ವರ್ಷಗಳ ಹಿಂದೆ ಬಿದ್ದಿತ್ತಂತೆ, ಮತ್ತು ಇವಾಗ ಇದೀರೋ ಯಾವ್ದಾರು ನೋಡಿ ಕೋಡಿ ಬಿದ್ದಿರೋ ನೀರು ಇಲ್ಲಿಂದ ಅಳಿತಾ ಇದ್ದಾರೆ. ಕೋಡಿ ಮಕ್ಕಳೆಲ್ಲ ಇದ್ದಾರೆ, ಮಾಸ್ಟರ್ಸೆಲ್ಲ ಕರ್ಕೊಂಡು ಹೋಗ್ತಾರೆ, ಹೆಸರು ಕೂಗ್ತಾ ಇದ್ದಾರೆ. ಮೋಸ್ಟ್ಲಿ ಈ ಕಷ್ಟ ನೀರು ಬರೋದನ್ಸುತ್ತೆ, ಅಲ್ಲಿ ಕಮ್ಮಿ ಬಹಳ ಕಜ್ಜರಿತ್ತು. ಇವತ್ತು ಮೀಡಿಯಾ ಸಿಗೋಣ.